ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ನೂತನ ಕಾರ್ಯಕ್ರಮವಾದ ಸಾಮಾನ್ಯ ಸೇವಾ ಕೇಂದ್ರ ಅಸೋಟ್ ಬಣಸಾಲಿಯಲ್ಲಿ ನಿನ್ನೆ ಉದ್ಘಾಟಿಸಲಾಗಿದೆ. ಬಳಿಕ ನಡೆದ ಸಭಾ ಕಾರ್ಯಕ್ರಮಕ್ಕೆ ದೀಪ ಬೆಳಗಿ ಚಾಲನೆಯನ್ನ ನೀಡಲಾಯಿತು. ಈ ವೇಳೆ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕುಂದಾಪುರ ತಾಲೂಕಿನ ಹಿರಿಯ ಯೋಜನಾಧಿಕಾರಿ ಮುರಳೀಧರ ಕೆಶೆಟ್ಟಿಯವರು ಈ ಶ್ರಮ್ ಕಾರ್ಡ್ ಬಗ್ಗೆ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಸುಜಿತ್ ಕುಮಾರ್ ಶೆಟ್ಟಿ, ಕಾಳವಾರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಆಶಾಲತಾ ಶೆಟ್ಟಿ, ಕಾಳವಾರ ಗ್ರಾಮ ಪಂಚಾಯತ್ ಸದಸ್ಯರಾದ ರಘುರಾಮ್ ಶೆಟ್ಟಿ, ಚಂದ್ರ ಪೂಜಾರಿ, ಜಯಪ್ರಕಾಶ್ ಶೆಟ್ಟಿ, ಕಾಳಾರ ಒಕ್ಕೂಟಗಳ ಅಧ್ಯಕ್ಷರಾದ ಚಂದ್ರ ಆಚಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಪರಿಣಾಮಿಸಿದೆ ಈಗ, ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ 8 ತಾಲೂಕಲ್ಲಿ 8 ವಲಯ ಇತ್ತು, ಈಗ 10 ವಲಯ ಅಂತ ಮಾಡಿದೆ. ಅದರಲ್ಲಿ ಒಂದು ಬೆಳವೆ ಅಂತ ಹೇಳಿ, ಬೆಳವೆ ವಲಯ ಅಂತ ಹೇಳಿ ಒಂದು ಹೆಚ್ಚುವರಿ ಮಾಡಿದ್ದೇವೆ. ಹಾಗೆ ಈ ಭಾಗದ ಸಂಘಗಳನ್ನೆಲ್ಲ ಬೇರ್ಪಡಿಸಿ ಕಾಳಾವರದಲ್ಲಿ ಒಂದು ವಲಯವನ್ನ ಕೂಡ ಮಾಡಿದೆ. ಇದಕ್ಕೆ ಮೊದಲು ಈ ಜಾಗದಲ್ಲಿ ಮತ್ತೊಂದು ಅಂದ್ರೆ ಒಂದು ಹಣ ಸಂಗ್ರಹಣ ಕೇಂದ್ರ ಹೊಸದಾಗಿ ಮಾಡಿದಾಗ ಪೂಜ್ಯರೇ ಬಂದು ಈ ಒಂದು ಕೊಠಡಿಯನ್ನ ಓಪನಿಂಗ್ ಮಾಡಿದನ್ನು ನಾವು ನೆನಪಿಸಿಕೊಳ್ಳಬಹುದಾಗಿದೆ. ಅದೇ ಕ್ಷೇತ್ರದಲ್ಲಿ ಈಗ ಒಂದು ವಲಯ ಕಚೇರಿ, ಒಂದು CSC ಸೆಂಟರ್, ಕಾಮನ್ ಸರ್ವಿಸ್ ಸೆಂಟರ್ ಅನ್ನು ಮಾಡ್ತಾ ಇದೆ. ಈ ಕಾಮನ್ ಸರ್ವಿಸ್ ಸೆಂಟರ್ ಅಂದ್ರೆ ಏನು ಅಂತ ಹೇಳುವಂತದ್ದು ನಿಮಗೆ ತುಂಬಾ ಆಶ್ಚರ್ಯ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಶ್ರಮ್ ಕಾರ್ಡ್ ಅಂತ ಹೇಳುವಂತದ್ದು ಮಾಡಬೇಕಾದ್ರೆ ಜನಗಳಿಗೆ ಈಗ ಕೆಲವು ಈಗ ದಿನಗೂಲಿಗೆ ಕೆಲಸ ಹೋಗುವವರು ಇರ್ಬೋದು, ಅಥವಾ ರಿಕ್ಷಾ ಡ್ರೈವರ್ಗಳಿರ್ಬೋದು, ಕಾರ್ ಡ್ರೈವರ್ಗಳಿರ್ಬೋದು, ಅಥವಾ ಚಿಕ್ಕ ಚಿಕ್ಕ ಅಂಗಡಿ ಇಟ್ಟುಕೊಂಡು ಬೀದಿಯಲ್ಲಿ ವ್ಯಾಪಾರ ಮಾಡುವವರಿರ್ಬೋದು, ಅಥವಾ ಯಾವುದೇ ವ್ಯಾಪಾರಿಗಳಿರ್ಬೋದು, ಅವರಿಗೆ ಒಂದು ರೀತಿ ಅಸಂಘಟಿತರಾಗಿ ಅವರಿಗೆ ಯಾರು ಬೆಂಬಲವಾಗಿರುವುದಿಲ್ಲ. ಯಾಕೆಂದ್ರೆ ಅವನು ದುಡಿದು ಒಂದು ವೇಳೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಏನು ಬೆಂಬಲ ಇರುವುದಿಲ್ಲ. ಅದಕ್ಕೋಸ್ಕರ ಈ ಶ್ರಮ್ ಕಾರ್ಡ್ಗಳನ್ನು ನಾವು ಇತ್ತೀಚೆಗೆ ಒಂದು 2 ತಿಂಗಳ ಹಿಂದೆಯೇ ನಾವು ಸ್ಟಾರ್ಟ್ ಮಾಡಿದೆ, ನಮ್ಮ ಕಚೇರಿ ತಾಲೂಕು ಮಟ್ಟದಲ್ಲಿ ಆರಂಭ ಮಾಡಿದ್ದೇವೆ. ನಿಜವಾಗಿ 58 ಆಗಿರುವುದಿಲ್ಲ, ಆವಾಗ ಏನ್ ಮಾಡ್ತಾರೆ ಅವನಿಗೆ ವಯಸ್ಸು ಕಡಿಮೆ ಇದೆ, ಅದಕ್ಕೆ ಹೋಗಿ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಮಾಡ್ಕೊಳ್ಬೇಕು. 58 ಅವನಿಗೆ 58 ಕೆಳಗೆ ಆಗಿದೆಯೇನು ಅಂತ ಹೇಳಿದ್ರೆ ಅದಕ್ಕೆ ದೃಢೀಕರಣ ಕೊಡಲಿ, ಅವ ಎಲ್ಲಿ ಶಾಲೆಯಲ್ಲಿ ಕಲ್ತಿದ್ದಾನೆ ಆ ಶಾಲೆಯ ದೃಢೀಕರಣ ಬೇಕಾಗುತ್ತೆ. ಇದನ್ನು ಸೇರಿಸ್ಕೊಂಡು ಬಿಟ್ಟು ಆಮೇಲೆ ಅದು ಬರುವಾಗ ಅವನಿಗೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಗಮನಿಸಿಕೊಳ್ಬೇಕು, ವಯಸ್ಸನ್ನು ನಾವು ಅದನ್ನ ದೊಡ್ಡದು ಮಾಡಿದ್ರೆ ಸರ್ಕಾರದ ಇದನ್ನು ಸವಲತ್ತು ಪಡಿಸಲ್ಲ. 60 ವರ್ಷ ಆದ ನಂತರ ಏನೋ ಅವರ ಮಾಶಾಸನ ಎಲ್ಲ ಬರಬಹುದು, ಆದ್ರೆ ನಿಮಗೆ ಬೇರೆ ವಿಷಯಗಳಲ್ಲಿ ಸ್ವಲ್ಪ ಸೋಲಾಗ್ತದೆ. ಯಾಕೆಂತ ಹೇಳಿದ್ರೆ ಆ ವಯಸ್ಸಿನಲ್ಲಿ ವ್ಯತ್ಯಾಸ ಮಾಡ್ಕೊಂಡ್ರೆ ಅದು ಏನಂತ ಹೇಳಿದ್ರೆ ಮೊದಲಿನವರೆಲ್ಲ ಮಾಡಿಟ್ಟದೆ ಅಂತ ಅಂದಾಜಿಗೆ ಹೇಳಿದ್ದಾರೆ. ಬೇಕು ಬೇಕಂತ ಮಾಡಿದಲ್ಲ, ಅಂದಾಜು ಮಾಡಿ, ಆದ್ರೆ ಬದಲಾವಣೆ ಮಾಡ್ಲಿಕ್ಕೆ ಅವರಿಗೆ ಗೊತ್ತಾಗದಿರುವ ಕಾರಣ ಈ ಸಮಸ್ಯೆಗಳು ಒದಗಿದೆ. ಆದ ಕಾರಣ ಈ ಕಾಮನ್ ಸರ್ವಿಸ್ ಸೆಂಟರ್ ಇವತ್ತು ಒಂದು ರೀತಿಯ ನಾವು ಚಾಲನೆ ಕೊಟ್ಟಿದ್ದೇವೆ. ಇವತ್ತು ನಾವು ಅಮಾಸೆ ಬೈಲು ಮತ್ತು ಕಾಳಾವರದಲ್ಲಿ ಮತ್ತೆ ಮಧ್ಯಾಹ್ನ ನಂತರ ಮೈಸೂರಲ್ಲಿ ಈ 3 ಕಡೆ ಓಪನ್ ಆಗುತ್ತೆ. ಹಾಗೆ 31 ತಾರೀಕಿನ ಒಳಗಡೆ ಇಡೀ ನಮ್ಮ ತಾಲೂಕಿನಲ್ಲಿರುವ 42 ಪಾಯಿಂಟ್ಗಳನ್ನು ಕೂಡ ಮಾಡಿದ್ದೇವೆ. ಆದ ಕಾರಣ ಇಲ್ಲಿ ಸ್ಥಳೀಯವಾಗಿ ಇದಕ್ಕೆ ಒಬ್ಬರನ್ನ ನಾವು ತಗೊಂಡಿದ್ದೇವೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್. ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.